ನಮಸ್ತೆ ವೀಕ್ಷಕರೇ, ನಾನು ರೇಣುಕಾ ಹರೀಶ್, ಅಡ್ವೊಕೇಟ್. ಸುಮಾರು 17 ವರ್ಷಗಳಿಂದ ಬ್ಯಾಂಗ್ಳೂರು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದೀನಿ. ಈ ಸಂಚಿಕೆ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಬಹುಶಃ ಕೋರ್ಟ್ ಮೆಟ್ಲೇರದೇ ಇರೋ, ಪೊಲೀಸ್ ಸ್ಟೇಷನ್ಗೆ ಹೋಗದೇ ಇರೋ ಯಾವ ಸಾಮಾನ್ಯ ಜನತೆನೂ ಇಲ್ಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾರಣಗಳಲ್ಲಿ ಕೋರ್ಟ್ ಮೆಟ್ಲೇರಲೇಬೇಕಾಗತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕಾಗತ್ತೆ. ಆದರೆ ಏನು ಇದರಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯ ಜನತೆ ಏನು ಅಂದ್ಕೊಂಡ್ಬಿಡ್ತಾರೆ, ಕೋರ್ಟ್ಗೆ ಕೋರ್ಟ್ ಕೇಸ್ ಫೈಲ್ ಮಾಡ್ತಿದ್ದಂಗೆ ಅವರು ಕೋರ್ಟಿಂದ ನೋಟಿಸ್ ಬಂದಿದೆ ಅಥವಾ ಲಾಯರಿಂದ ಯಾವುದೋ ಒಂದು ನೋಟಿಸ್ ಬಂದಿದೆ ಅಂತನ್ನುವಾಗ ಅವರು ಗಾಬರಿ ಆಗಿಬಿಡ್ತಾರೆ, ನೋಟಿಸ್ ತಗೊಳ್ಳೋದನ್ನು ರೆಫ್ಯೂಸ್ ಮಾಡ್ತಾರೆ. ಯಾಕಂದರೆ ನೋಟಿಸ್ನ ತಗೊಂಡ್ರೆ ಅಥವಾ ಅದ್ರ ನಾವೇನಾದ್ರು ನೋಟಿಸ್ ರಿಸೀವ್ ಮಾಡ್ಕೊಂಬಿಟ್ರೆ ಅದ್ರ ಒಳಗಡೆ ಏನಿದೆ ಅನ್ನೋ ಕಂಟೆಂಟ್ ಕೂಡ ತಿಳ್ಕೊಡೋಕೆ ಹೋಗೋದಿಲ್ಲ. ಅವ್ರೇನು ಅನ್ಕೋತಾರೆ, ನೋಟಿಸ್ನ ರೆಫ್ಯೂಸ್ ಮಾಡಿಬಿಟ್ರೆ ನಾನು ಬಚಾವ್ ಆಗಿಬಿಟ್ಟೆ ಅಂತ ಅಂದ್ಕೊಂಬಿಡ್ತಾರೆ. ಆದರೆ ಅದು ಖಂಡಿತ ತಪ್ಪು. ಯಾವುದೇ ಕಾರಣಕ್ಕೂ ನೋಟಿಸನ್ನು ರೆಫ್ಯೂಸ್ ಮಾಡೋದ್ರಿಂದ ತಾವು ಕಾನೂನಿನಿಂದ ತಪ್ಪಿಸ್ಕೊಂಡಿದ್ದೀವಿ ಅಸಂಪ್ಷನ್ನ ತಗೊಳ್ಳೇಬಾರದು. ಇದರಿಂದ ಏನು ಆಗುತ್ತೆ ಅಂತಂದರೆ, ಅವರ ವಿರುದ್ಧವಾಗಿ ಯಾವುದೇ ಒಂದು ಆದೇಶವನ್ನು ವಾದಿಗಳು ಅಥವಾ ಇವರ ಅಪೋಸಿಟ್ ಯಾರಿರ್ತಾರೆ ಅವರು ಪಡ್ಕೊಳ್ಳೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದ್ದರಿಂದ ವೀಕ್ಷಕರೇ, ಯಾರೇ ಒಬ್ಬರು ಯಾವುದೇ ಅವರಿಗೆ ಒಂದು ಲಾಯರ್ ನೋಟಿಸ್ ಬಂತು ಅಥವಾ ಕೋರ್ಟಿಂದ ನೋಟಿಸ್ ಬಂತು ಅಥವಾ ಯಾರೇ ಒಬ್ಬ ಅಮೀನ ಕೋರ್ಟ್ ಅಮೀನ ನೋಟಿಸ್ನ ತೊಗೊಂಡು ಬಂದಿದ್ದಾನೆ ಅಂತಂದರೆ ಅದನ್ನು ತಗೊಳ್ಳೋದನ್ನು ರೆಫ್ಯೂಸ್ ಮಾಡ್ದೇನೆ, ದಯವಿಟ್ಟು ನೋಟಿಸನ್ನು ತಗೊಂಡು ಒಳಗಡೆ ಏನು ಕಂಟೆನ್ಷನ್ ಇದೆ ಅನ್ನೋದನ್ನು ತಿಳ್ಕೋಬೇಕು. ತಿಳ್ಕೊಂಡು ನಂತರ ತಾವು ಯಾರನ್ನು ಅಪ್ರೋಚ್ ಮಾಡಬೇಕು ಅಂದರೆ ಯಾವ ನೋಟಿಸ್ ವಿಷಯ ಏನಿದೆ ಅದರಲ್ಲಿ ಅಂತ ಹೇಳಿ ಅವರು ನೆಕ್ಸ್ಟ್ ಯಾರನ್ನು ಅಪ್ರೋಚ್ ಮಾಡಬೇಕಾಗತ್ತೆ ಅನ್ನೋದನ್ನು ಅವರು ತಿಳ್ಕೋಬೇಕಾಗತ್ತೆ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕಾರಣದಿಂದನೇ ಇದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವೀಕ್ಷಕರೇ, ನನಗೆ ಈ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ನಡೆಸಿ ಸುಮಾರು 18 ವರ್ಷಗಳ ಅನುಭವ ಇರೋದರಿಂದ ನಾನು ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆಯುವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ವೀಕ್ಷಕರೇ, ಇವತ್ತು ಮೊದಲನೇದಾಗಿ ಎಕ್ಸ್ಪಾರ್ಟೆ ಆರ್ಡ್ರು ಅಂದರೆ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡ್ರದ್ದು ಎಫೆಕ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೀಕ್ಷಕರೇ, ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡರ್ ಅಂದರೆ ಏನು ಅಂತಂದರೆ, ಇಲ್ಲಿ ವಾದಿ ಕೇಸನ್ನು ಫೈಲ್ ಮಾಡಿರ್ತಾನೆ, ಪ್ರತಿವಾದಿ ಬಂದು ಕಂಟೆಸ್ಟ್ ಮಾಡಿರೋದಿಲ್ಲ, ತನಗೆ ಯಾವ ರೀತಿ ಆದೇಶ ಬೇಕೋ ಆ ರೀತಿಯ ಆದೇಶವನ್ನು ಪಡ್ಕೊಂಡಿರ್ತಾನೆ. ಇದು ಈ ಎಕ್ಸ್ಪಾರ್ಟೆ ಆದೇಶದ ಎಫೆಕ್ಟ್ ಆಗಿರುತ್ತೆ. ಹಾಗಾದರೆ ವೀಕ್ಷಕರೇ, ಈ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡರ್ನ ಪಡ್ಕೊಳ್ಳೋದು ಹೇಗೆ ಅಂತಂದರೆ, ಮೊದಲನೇದಾಗಿ ಒಂದು ನ್ಯಾಯಾಲಯದಲ್ಲಿ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡರ್ ಪಡ್ಕೊಳ್ಳೋದು ಹೇಗೆ ಅಂತಂದರೆ, ಸೆಕ್ಷನ್ 13B ಕೆಳಗಡೆ ಒಂದು ಡೈವೋರ್ಸ್ ಪೆಟಿಷನನ್ನು ಫೈಲ್ ಮಾಡಬೇಕಾಗತ್ತೆ. ಡೈವೋರ್ಸ್ ಪೆಟಿಷನ್ನ ಫೈಲ್ ಮಾಡಿ ಆದಮೇಲೆ ಒಂದು ಹಿಯರಿಂಗನ್ನು ನಡೆಸಿದ ನಂತರ ನ್ಯಾಯಾಲಯ ಏನು ಮಾಡುತ್ತೆ, ಕೋರ್ಟಿಂದ ಒಂದು ನೋಟಿಸನ್ನು ಇಶ್ಯೂ ಮಾಡುತ್ತೆ. ನೋಟಿಸ್ ಇಶ್ಯೂ ಮಾಡಿದಾಗ ಒಂದು ವೇಳೆ ಪ್ರತಿವಾದಿ ಹೆಂಡತಿ ಇರ್ಬೋದು ಅಥವಾ ಗಂಡ ಇರ್ಬೋದು, ನೋಟಿಸನ್ನು ತಗೊಳ್ಳೋದನ್ನು ರೆಫ್ಯೂಸ್ ಮಾಡಿದಾಗ ಅಂಥ ಸಂದರ್ಭದಲ್ಲಿ 2 ಸರಿ 3ನೇ ಸಲ ಕೂಡ ನೋಟಿಸನ್ನು ಇಶ್ಯೂ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ 3 ಬಾರಿ ಕೂಡ ನೋಟಿಸನ್ನು ತಗೊಳ್ಳೋದನ್ನು ರೆಫ್ಯೂಸ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ವಾದಿ ಏನಿರ್ತಾರೆ, ಅವರಿಗೆ ಒಂದು ಆರ್ಡ್ರನ್ನು ಮಾಡ್ತಾರೆ, ಪೇಪರಲ್ಲಿ ಪಬ್ಲಿಕೇಶನ್ ಮಾಡಿಸಿ, ಇದನ್ನು ಒಂದು ಪೇಪರ್ ನೋಟಿಸ್ನ ತಗೊಳ್ಳಿ ಅಂಥೇಳಿ ಒಂದು ನ್ಯಾಯಾಲಯ ಆದೇಶವನ್ನು ಮಾಡುತ್ತೆ. ಈ ರೀತಿ ಆದೇಶವನ್ನು ಪಡ್ಕೊಂಡ ವಾದಿ ಏನಾದರೂ ಪೇಪರ್ ಪಬ್ಲಿಕೇಶನ್ನ ತಗೊಂಡು ಆ ಪೇಪರ್ ಪಬ್ಲಿಕೇಶನ್ನ ತಗೊಂಡ ನಂತರ ಕೂಡ ಸಾಕಷ್ಟು ಕಾಲಾವಕಾಶ ಕಳೆದು ಆದ ಮೇಲೆ ಒಂದು ವೇಳೆ ಪ್ರತಿವಾದಿ ಏನಿದ್ದಾರೆ ಅವ್ರು ಬಂದು ನ್ಯಾಯಾಲಯದಲ್ಲಿ ಅವರಾಯಿತು ಅವರ ವಕೀಲರ ಮೂಲಕ ಆಯಿತು ಬಂದು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಅಂತಲೋ ಅಥವಾ ಅವ್ರ ಕಂಟೆನ್ಷನ್ ಏನಿದೆ ಅದನ್ನು ಹೇಳ್ಕೊಂಡಿಲ್ಲ ಅಂತಲೋ ಆದಾಗ ನ್ಯಾಯಾಲಯ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡರನ್ನು ಮಾಡುತ್ತೆ. ಈ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡರು ಮಾಡೋದ್ರದ್ದು ಎಫೆಕ್ಟು ಏನಂತಂದರೆ, ಸೇಮು ನಾವು ಮ್ಯೂಚುವಲ್ ಕನ್ಸೆಂಟ್ ಅಂದರೆ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ತಗೊಳ್ಳೋದ್ರದ್ದು ಎಫೆಕ್ಟ್ ಏನಿರುತ್ತೆ ಅದೇ ಆಗುತ್ತೆ. ಹಾಗೆಯೇ 13B ಕೆಳಗಡೆ ಡೈವೋರ್ಸ್ ಪೆಟಿಷನ್ ಏನು ಫೈಲ್ ಮಾಡ್ತೀವಿ ನಾವು ಅದರದ್ದು ಎಫೆಕ್ಟ್ ಏನಿರುತ್ತೆ ಅದೇ ಎಫೆಕ್ಟ್ ಕೂಡ ನಮಗೆ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡ್ರಲ್ಲೂ ಇರುತ್ತೆ. ಮೊದಲನೇದಾಗಿ ವೀಕ್ಷಕರೇ, ಈ ಎಕ್ಸ್ಪಾರ್ಟೆ ಡೈವೋರ್ಸ್ ಆರ್ಡರ್ನ ತಗೋಬೇಕಾದರೆ ಒಂದು ಕೇಸ್ ಫೈಲ್ ಆಗಿರಬೇಕು ವಾದಿ ಕಡೆಯಿಂದ, ನ್ಯಾಯಾಲಯದಿಂದ ಸಾಕಷ್ಟು ಕಾಲಾವಕಾಶ ನೀಡಿರಬೇಕು, ನೋಟಿಸ್ ಇಶ್ಯೂ ಆಗಿರಬೇಕು, 3 ಸಲ ಇಶ್ಯೂ ಆಗಿರಬೇಕು, ಪೇಪರ್ ನೋಟಿಸ್ ಕೂಡ ತಗೊಂಡಿರಬೇಕು. ಆ ನಂತರ ಪೇಪರ್ ನೋಟಿಸ್ಸು ತಗೊಂಡು
ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟು ಕೂಡ ಅವರು ಬಂದು ಅವರನ್ನು ಅವರು ನಿರೂಪಿಸ್ಕೊಳ್ಳಿಲ್ಲ, ಯಾವುದೋ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ, ಅವರಾಯಿತು ಅವ್ರ ವಕೀಲರ ಮೂಲಕ ಆಯಿತು ಅಂತ ಅನ್ನುವಾಗ ಕೋರ್ಟ್ ಏನು ಮಾಡುತ್ತೆ, ವಾದಿ ಯಾರಿದ್ದಾರೆ ಅವರ ಪರ ಒಂದು ಎಕ್ಸ್ಪಾರ್ಟಿ ಆರ್ಡರನ್ನು, ಡೈವೋರ್ಸ್ ಡಿಗ್ರಿಯನ್ನು ಗ್ರ್ಯಾಂಟ್ ಮಾಡುತ್ತೆ. ಕೆಲವು ಸಾರಿ ಕೆಲವು ಕ್ಲೈಂಟ್ಸ್ ಕೇಳ್ತಾ ಇರ್ತಾರೆ, ಎಕ್ಸ್ಪಾರ್ಟಿ ಡೈವೋರ್ಸ್ ಆಗಿದೆ ಇದು, ನಮ್ಮ ಎಕ್ಸ್ಪಾರ್ಟಿ ಡೈವೋರ್ಸ್ ಆರ್ಡರ್ ಆಗಿರೋದ್ರಿಂದ ಎರಡನೇ ಮದುವೆ ಆಗೋಕ್ಕೆ ಯಾರು ರೆಡಿ ಇರ್ತಾರೋ ಅವರು ಸ್ವಲ್ಪ ಹೆದರ್ಕೋತಾರೆ, ಯಾಕಂದರೆ ಇದು ರೆಗ್ಯುಲರ್ ಆಗಿ ವಿಚ್ಛೇದನ ಪಡ್ಕೊಂಡಂಗಿಲ್ಲ, ಇದು ಡೈವೋರ್ಸ್ ಎಕ್ಸ್ಪಾರ್ಟಿ ಆಗಿಬಿಟ್ಟಿದೆ, ನಾಳೆ ದಿನ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ಹೇಳಿ ಗಾಬರಿ ಪಡ್ತಾರೆ ಎರಡನೇ ವಿವಾಹ ಆಗೋದಕ್ಕೆ. ಇಲ್ಲಿ ವೀಕ್ಷಕರೇ ಖಂಡಿತ ಗಾಬರಿ ಪಡಬೇಕಾದ ಅಗತ್ಯ ಇಲ್ಲ, ಯಾಕಂದರೆ ಎಕ್ಸ್ಪಾರ್ಟಿ ಆರ್ಡರ್ ಕೂಡ ಎಕ್ಸ್ಪಾರ್ಟೆಡ್ ಡೈವೋರ್ಸ್ ಆರ್ಡರ್ ಕೂಡ ಒಂದು ಕಂಪ್ಲೀಟ್ ಡೈವೋರ್ಸ್ ಲೆಕ್ಕಕ್ಕೆ ಬರುತ್ತೆ. ಅದು ನೀವು ಮ್ಯೂಚುವಲ್ ಕನ್ಸೆಂಟ್ ಡೈವೋರ್ಸ್ ತೊಗೊಂಡ್ರು ಅದೇ ಎಫೆಕ್ಟ್ ಇರುತ್ತೆ, 13B ಕೆಳಗಡೆ ಡೈವೋರ್ಸ್ ತೊಗೊಂಡ್ರು ಅದೇ ಎಫೆಕ್ಟ್ ಇರುತ್ತೆ, ಜೊತೆಗೆ ಈ ಸೆಕ್ಷನ್ ಈ ಎಕ್ಸ್ಪಾರ್ಟಿ ಡೈವೋರ್ಸ್ ಆರ್ಡರ್ ತೊಗೊಂಡ್ರು ಕೂಡ ಅದೇ ಎಫೆಕ್ಟ್ ಇರುತ್ತೆ. ಅಂದರೆ ಎರಡನೇ ವಿವಾಹ ಆಗೋರು ಎದುರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿ. ಹಾಗಾದರೆ ಒಂದು ಸಲ ಎಕ್ಸ್ಪಾರ್ಟಿ ಆರ್ಡರ್ ತೊಗೊಂಡ್ಬಿಟ್ಟಿದ್ದಾರೆ, ಇಲ್ಲಿಗೆ ಮುಗದೇ ಹೋಯಿತು, ಡೈವೋರ್ಸ್ ಇದೆ ಕನ್ಕ್ಲೂಷನ್ನು ಇದೆ ಫೈನಲ್ಲು ಅಂತ ಅಂದ್ಕೋಬೇಕಂದ್ರೆ ಖಂಡಿತ ಇಲ್ಲ. ಏನಂದರೆ ವೀಕ್ಷಕರೇ, ಎಕ್ಸ್ಪಾರ್ಟಿ ಡೈವೋರ್ಸ್ ಆರ್ಡರ್ ತೊಗೊಂಡಾದಮೇಲೆ 3 ತಿಂಗಳ ಕಾಲ, ಅಂದರೆ 3 ತಿಂಗಳ ಅಪೀಲ್ ಡ್ಯೂರೇಷನ್ ಇರುತ್ತೆ. ಅಂದರೆ ಹೈಕೋರ್ಟ್ಗೆ ಒಂದು ಅಪೀಲನ್ನು ಹಾಕಿ ಅವರು ಈ ಎಕ್ಸ್ಪಾರ್ಟಿ ಡೈವೋರ್ಸ್ ಆರ್ಡರ್ ಏನಿದೆ ಅದನ್ನು ಪ್ರತಿವಾದಿ ತಾನು ಯಾಕೆ ಕೋರ್ಟ್ಗೆ ಬರೋಕ್ಕಾಗಲಿಲ್ಲ ಇನ್ ಟೈಮ್ಗೆ, ಸರಿಯಾಗಿ ಕೋರ್ಟನ್ನ ಯಾಕೆ ಅಪ್ರೋಚ್ ಮಾಡೋಕ್ಕಾಗಿಲ್ಲ, ತನಗಿದ್ದ ತೊಂದರೆ ಏನು ಅನ್ನೋದನ್ನು ನ್ಯಾಯಾಲಯದ ಮುಂದೆ ಬಂದು ಹೇಳಿಕೊಂಡಾಗ ಏನಾಗುತ್ತೆ, ಆ ಆರ್ಡರ್ ಏನಿದೆ ಎಕ್ಸ್ಪಾರ್ಟಿ ಆರ್ಡರು ಅದನ್ನು ಹೈಕೋರ್ಟಲ್ಲಿ ಸೆಟ್ ಅಸೈಡ್ನ ಮಾಡಿಸ್ಕೋಬೋದಾಗತ್ತೆ. ಅಂದರೆ ಇದರಿಂದ ತನ್ನ ನಿಜವಾಗ್ಲು ಬಾಧೆ ಆಗ್ತಿದೆ, ತನ್ನ ಹಕ್ಕುಚ್ಯುತಿ ಆಗ್ತಿದೆ ಅಂತ ಯಾರು ಪ್ರತಿವಾದಿಗೆ ಅನಿಸುತ್ತೆ, ಅವರು ಹೈಕೋರ್ಟನ್ನು 3 ತಿಂಗಳ ಒಳಗಡೆ, ಅಂದರೆ ವಾದಿ ಎಕ್ಸ್ಪಾರ್ಟಿ ಆರ್ಡರನ್ನು ಪಡ್ಕೊಂಡ 3 ತಿಂಗಳ ಒಳಗಡೆ ಪ್ರತಿವಾದಿಗಳು ಹೈಕೋರ್ಟನ್ನು ಅಪ್ರೋಚ್ ಮಾಡಿ ಎಕ್ಸ್ಪಾರ್ಟಿ ಆರ್ಡರನ್ನು ಸೆಟ್ ಅಸೈಡ್ ಮಾಡಿಸ್ಕೋಬೋದು. ಹಾಗೆ ವೀಕ್ಷಕರೇ, ಈ ಎಕ್ಸ್ಪಾರ್ಟಿ ಡೈವೋರ್ಸ್ ಆರ್ಡರ್ ಇದರಲ್ಲಿ ಇನ್ನೊಂದು ವಿಷಯನ ಏನು ಹೇಳಬೇಕು ಅಂತಂದರೆ, ಈ ಎಕ್ಸ್ಪಾರ್ಟಿ ಡೈವೋರ್ಸ್ ಆರ್ಡರ್ ಏನಿರುತ್ತೆ ಅದರದ್ದು ಎಫೆಕ್ಟು ಒಂದೇ ಇರುತ್ತೆ. ಮ್ಯೂಚುವಲ್ ಕನ್ಸೆಂಟ್ ಆಯಿತು, 13B ಅಪ್ಲಿಕೇಶನಲ್ಲಿ ಹಾಕೋ ವಿಚ್ಛೇದನ ಆಯಿತು, ಎಲ್ಲ ಒಂದೇ ಎಫೆಕ್ಟಲ್ಲಿ ಇರುತ್ತೆ. ಸೊ ಎರಡನೇ ಮದುವೆ ಆಗೋರು ಅಪೀಲ್ ಡ್ಯೂರೇಷನ್ ಏನಿದೆ ಅದು ಮುಗಿದ ನಂತರ ಎರಡನೇ ಮದುವೆಯನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಈ ಡೈವೋರ್ಸ್ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಯಾವ ಯಾವ ಗ್ರೌಂಡ್ಸ್ ಇರಬೇಕಾಗತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ.